ನಾನು ನನ್ನನ್ನಂಗೆ ಶಪಥ ಮಾಡಿಕೊಂಡೆ. ನನ್ನನ್ನು ಈ ಥರ ಹೀಯಾಳಿಸಿದವರು ಎದುರಿಗೆ ದುಡ್ಡಿಲ್ಲ ಅಂತ ನೋಡಿದ್ರೆ, ಯಾಕಂದರೆ ಮನುಷ್ಯರನ್ನಾಗಿ ನೋಡಬೇಕಷ್ಟು ದುಡ್ಡಿಂದ ಯಾರು ಯಾವತ್ತೂ ಅಳಿಬಾರ್ದು. ಸಾಮಾನ್ಯವಾಗಿ ರಂಗಭೂಮಿಗೆ ಹೆಣ್ಮಕ್ಳು ಬರ್ತಾರಂದ್ರೆ ಯಾರು ಇಷ್ಟಪಡಲ್ಲ? ಒಂದು ಹೆಣ್ಮಗಳು ವೃತ್ತಿ ರಂಗಭೂಮಿಗೆ ಬಂದು ರಂಗಭೂಮಿಯನ್ನೇ ವೃತ್ತಿಯನ್ನಾಗಿ ಸ್ವೀಕಾರ ಮಾಡಿ ಬದುಕೋದಿದೆಯಲ್ಲ, ಅದಕ್ಕೆ ತಗೊಂಡಿರಿ. ಹಲೋ ಎವ್ರಿವನ್, ನಾನು ಆರ್ ಜೆ ಸಹನ, ಸೂಪರ್ಹಿಟ್ 93.5 ರೆಡ್ ಎಫ್ ಎಂ ಮೈಸೂರು. ಇವತ್ತು ನಾನು ಬಂದಿರುವಂತಹ ಸ್ಥಳ ಎಲ್ಲರಿಗೂ ಚಿರಪರಿಚಿತ, ಇತಿಹಾಸ ಇರುವಂತಹ ಆ್ಯಂಡ್ ಹಾಗೆ ಬಹಳ ಅಚ್ಚುಮೆಚ್ಚಿನ ಒಂದು ಪ್ಲೇಸ್. ಏನಪ್ಪ ಅಂತಂದರೆ, ನಾಟಕ ರಂಗಭೂಮಿ ಅಂತ ಬಂದಾಗ 32 ವರ್ಷದಿಂದ ಬಿ ವಿ ಕಾರಂತರು ಈ ರಂಗಾಯಣ ಶುರು ಮಾಡಿದಾಗಿನಿಂದ ಇರುವಂತಹ ಮೈಸೂರಿನ ಸುಪ್ರಸಿದ್ಧ ಹಿರಿಯ ರಂಗಭೂಮಿ ಕಲಾವಿದರು ಒಬ್ಬರನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಎಸ್, ಇವರು ರಂಗಕರ್ಮಿ, ರಂಗ ನಿರ್ದೇಶಕಿ, ನಟಿ, ಗಾಯಕಿ, ನಾಟಕ ರಚನೆಕಾರ್ತಿ, ಯಕ್ಷಗಾನ ಕಲಾವಿದೆ, ಅಣುಕು ಕಲಾವಿದೆ, ಕನ್ನಡ ಹಾಗೂ ಅರೆಭಾಷೆ ಕನ್ನಡ ಲೇಖಕರು, ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಹೌದು. ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ 6 ಬಾರಿ ರಾಜ್ಯ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಅರೆಭಾಷಾ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಮೃತಸರಲ್ಲಿ ನಡೆದಂತಹ ಭಾವೈಕ್ಯತೆಯ ಶಿಬಿರದಲ್ಲಿ ಅತ್ಯುತ್ತಮ ಯುವ ಕಲಾವಿದೆ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳನ್ನ ಇವರು ತಗೊಂಡಿದ್ದಾರೆ. ಎಸ್, ನನ್ನದ ದಾನ್, ನಮ್ಮ ಮೈಸೂರಿನ ಅತ್ಯಂತ ಹೆಮ್ಮೆಯ ಸುಪ್ರಸಿದ್ಧ ರಂಗಭೂಮಿ ಕಲಾವಿದರಾದಂತಹ ಶ್ರೀಮತಿ ಗೀತಾ ಮೊಂಟಡ್ಕ ಅವರು, ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಬಹುಮುಖ ಪ್ರತಿಭೆ ಆದಂತಹ ಗೀತಾ ಮೊಂಟಡ್ಕ ಮ್ಯಾಮ್, ಮ್ಯಾಮ್ ನಿಮಗೆ ಈ ಫೀಲ್ಡಲ್ಲಿ ಆಸಕ್ತಿ ಯಾವಾಗಿಂದ ಶುರುವಾಯಿತು? ಆಸಕ್ತಿ ಅಂತಲ್ಲ, ನನ್ನ ಬಾಲ್ಯದಿಂದಲೂ ಕಲಾವಿದೆಯಾಗಿ ಆಗ್ಬೇಕನ್ನೋ ಕನಸು ಕಂಡವಳು. ಓಕೆ. ಗಾಡ್ ಗಿಫ್ಟ ಅಥವಾ ನಾನಾಗಿ ಕಲ್ತ್ಕೊಂಡಿದ್ದ ಏನಂತೂ ಗೊತ್ತಿಲ್ಲ. ಹಾಡುಗಳನ್ನು ನಾನಾಗಿ ಹಾಡುಗಳನ್ನು ಹಾಡ್ತಿದ್ದೆ. ಆಗ ನಮಗಿದ್ದಂಥ ಮಾಧ್ಯಮ ಒಂದೇ ರೇಡಿಯೋ ಮಾತ್ರ. ರೇಡಿಯೋದಲ್ಲಿ ಕೂತ್ಕೊಂಡು ಅದು ಒಂದೇ ರೇಡಿಯೋ ಇರುತ್ತೆ, ಅದರ ಬರುವ ನ್ಯೂಸ್ ಎಲ್ಲರೂ ಕಂಪಲ್ಸರಿ ಕೇಳಬೇಕು. ಹಾಡು ಬಂದರೆ ಆ ಹಾಡನ್ನು ಕಂಪಲ್ಸರಿ ಕೇಳೋದು. ನಾನೇನು ಮಾಡ್ತಿದ್ದೆ, ಆ ಹಾಡನ್ನು ಹಾಗೆ ಫಾಲೋ ಮಾಡ್ತಾ ಇದ್ದೆ, ನಾನೇ ಕೂತ್ಕೊಂಡು ಕೇಳೋದು. ಅದನ್ನು ಹಂಗೆ ರಾಜ್ಕುಮಾರದ ಹಾಡುಗಳು ಎಲ್ಲವೂ ಈಗಲೂ ನನಗೆ ಬಯಾಟಿದಾಗ ಬರುತ್ತೆ. ನನಗೆ ಅದು ಒಂದು ರಿದಮ್ ಸೆನ್ಸ್ ಹೆಂಗೆ ಕಲಿತೆ ಅಂದರೆ, ಅಲ್ಲಿ ರೇಡಿಯೋನ ಇಟ್ಬಿಟ್ಟು ರಿದಮ್ನ ಟೇಬಲ್ ಹೊಡೆದುಬಿಟ್ಟು ನಾನು ರಿದಮ್ ಕಲ್ತುಬಿಟ್ಟೆ. ರಿದಮ್ ಸೆನ್ಸು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಗುಣವೂ ಹೊಂದಿರುತ್ತೆ, ಅದು ಆಗಿರುತ್ತೆ ರಿದಮ್ ಬರೋದಾಗಲಿ ಕಲಾವಿದ. ಮತ್ತು ನಮ್ಮ ಮನೇಲಿರುವಂಥ ನಾವು ಅಪ್ಪ ಅಮ್ಮ 6 ಜನ ಮಕ್ಕಳಲ್ಲಿ ಅಷ್ಟು ಜನರು ನಾವು ಕಲಾವಿದರೆ. ಓಕೆ. ಅದರಿಂದಾಗಿ ಕಲೆನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವ ನನಗೆ ಭಾಳಷ್ಟು ಆಸೆ ಇತ್ತು. ಆರ್ಥಿಕವಾದಂಥ ಸಮಸ್ಯೆಯಿಂದಾಗಿ ನಂಗೆ ಕಲೆಯಕ್ಕೆ ಆಗ್ತಿರಲಿಲ್ಲ. ಎಷ್ಟೆಲ್ಲ ಅವಕಾಶಗಳಿದ್ದಾವೆ ಹೇಳಿದ್ನಲ್ಲ, ರೇಡಿಯೋನೋ ಅಥವಾ ಹತ್ರ ಈ ಕಲ್ಲಿ ಯುವಜನ ಮೇಳಗಿಂತ ಬರ್ತಿತ್ತು, ನಮ್ಮ ಮನೆ ಮುಂದೆ ದೇವಸ್ಥಾನ ಇರ್ತಿತ್ತು, ಜಾತ್ರೆ ಇರ್ತಿತ್ತು, ಅಲ್ಲೆಲ್ಲ ಹಾಡುಗಳನ್ನು ಕೇಳೋಕ್ಕೆ ಅವಕಾಶಗಳು ಸಿಕ್ಕಿದ್ರೆ, ಅಲ್ಲೇನಾದ್ರು ನೋಡೋಕ್ಕೆ ಸಿಕ್ಕಿದ್ರೆ, ಎಲ್ಲ ಕಡೆಗೆ ಹೋಗೋದು, ಎಲ್ಲ ಕಡೆಗೆ ನೋಡೋದು, ಹೀಗೆ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ನನ್ನನ್ನು ನಾನು ಬೆಳೆಸ್ಕೊಂಡಿರೋದು. ಎಷ್ಟು ವರ್ಷ ಆಯಿತು ನೀವು ಮೈಸೂರಿಗೆ ಬಂದು? 32 ವರ್ಷ ಆಯಿತು ಮೈಸೂರಿಗೆ ಬಂದು. ಅದಕ್ಕಿಂತ ಮುಂಚೆ ನೀವೆಲ್ಲಿದ್ದು? ನಾನು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಲ್ಲಿದ್ದವಳು. ನಾನು ಸುಳ್ಯದಲ್ಲೇ ಓದಿರೋದು, ಅಲ್ಲೇ ಡಿಗ್ರಿ ಮಾಡಿದೆ. ಡಿಗ್ರಿ ಮುಗಿಸಿದ ಮೇಲೆ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಆ ಕಾಲೇಜಲ್ಲಿ ನನ್ನನ್ನು ನೀನು ಇಲ್ಲೇ ಇರಬೇಕು ಅಂತ ಹೇಳ್ಕೊಂಡು ನನ್ನ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಅಲ್ಲೊಂದು 1.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ಮಡಿಕೇರಿಯಲ್ಲಿ ತೂಕ ಮತ್ತು ಅಳತೆ ವಿಭಾಗದಲ್ಲಿ ನನಗೆ ಸರ್ಕಾರಿ ಸೇವೆ ಸಿಕ್ತು. ಅದಕ್ಕೆ ರಿಸೈನ್ ಮಾಡಿಬಿಟ್ಟು ಮೈಸೂರಿಗೆ ಬಂದು ಸೇರಿಕೊಂಡೆ. ಅಂದ್ರೆ ಈಗ ನೀವು ಅಲ್ಲಿಂದ ಬಂದ್ಬಿಟ್ರಿ ಇಲ್ಲಿ, ಆರ್ಥಿಕವಾಗಿ ಬೇರೆ ತುಂಬಾ ಸಂಕಷ್ಟ ಇತ್ತು ಅಂತ ಹೇಳಿದ್ರಿ, ಸೊ ಹೇಗ ಅದೆಲ್ಲ ಮ್ಯಾನೇಜ್ ಮಾಡಿದ್ರಿ? ಅಂಡ್ ಅದೆಲ್ಲಾದ್ರ ಜೊತೆ ನಿಮ್ಮ ಒಂದು ಸಾಕಷ್ಟು ಫೀಲ್ಡ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ, ಅಂದ್ರೆ ಇಂಟ್ರೆಸ್ಟ್ ನಿಮ್ಗಿತ್ತು, ಸೊ ಅದೆಲ್ಲ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಏನಾಗ್ತಿತ್ತು ಅಂತಂದ್ರೆ, ಸಾಮಾನ್ಯ ಈಗ ನೋಡಿ ಅಲ್ಲಿ ಒಂದು ಯುವಜನ ಮೇಳ ಅಂತ ನಡೀತಿತ್ತು. ಅದು ಕರ್ನಾಟಕ ಸರ್ಕಾರವೇ ನಡೆಸುತ್ತೆ, ಭಾರತ ಸರ್ಕಾರವು ನಡೆಸುತ್ತೆ. ಅದು ನನಗೆ ಬಹಳ ಒಳ್ಳೆಯ ವೇದಿಕೆನ ಕಲ್ಪಿಸಿಕೊಟ್ಟಿದೆ ಆ ಯುವಜನ ಮೇಳಗಳು. ಆ ಯುವಜನ ಮೇಳದಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ನಡೀತಾ ಇದ್ವು. ಆ ಸ್ಪರ್ಧೆಗಳಲ್ಲಿ ನಾನು 13 ಸ್ಪರ್ಧೆಗಳಿರ್ತೀವಿ, 13 ಸ್ಪರ್ಧೆಗಳಲ್ಲಿ 13 ಸ್ಪರ್ಧೆಯಲ್ಲೂ ಭಾಗವಹಿಸ್ತಿದ್ದೆ. ಅಲ್ಲಿ ಏಕಪಾತ್ರ ಅಭಿನಯ ಬರ್ತಿತ್ತು, ಭಾವಗೀತೆ ಬರ್ತಿತ್ತು, ಜಾನಪದ ಗೀತೆ ಬರ್ತಿತ್ತು, ಫ್ಯಾನ್ಸಿ ಡ್ರೆಸ್ ಬರ್ತಿತ್ತು, ನಾಟಕ ಬರ್ತಿತ್ತು, ಏಕಾಂಕ ನಾಟಕಗಳು ಬರ್ತಿತ್ತು, ಶೋಭನೆ ಬರ್ತಿತ್ತು, ರಾಗಿ ಬೀಸುವ ಎಲ್ಲ ನನ್ನ ಹಳ್ಳಿಯ ಸೊಗಡು ಬರ್ತಿತ್ತು, ಈ ಥರ ಪ್ರತಿಯೊಂದು ಬರ್ತಿತ್ತು. ಪ್ರತಿಯೊಂದರಲ್ಲೂ ನಾನು ಭಾಗವಹಿಸ್ತಿದ್ದೆ. ಭಾಗವಹಿಸಿದ ಭಾಗದ ಆರಂಭದಲ್ಲಿ ಯಾವುದಕ್ಕೂ ಬಹುಮಾನ ಬರಲಿಲ್ಲ, ಹಠ ಮಾಡಿದೆ. ಕೊನೆಗೆ 13 ಸ್ಪರ್ಧೆಗಳಲ್ಲಿ 13ಕ್ಕೂ ನನಗೆ ಬರೋಕ್ಕೆ ಶುರು ಆದವು ಬಹುಮಾನಗಳು. ಅದು ತಾಲೂಕು ಜಿಲ್ಲಾ ಡಿವಿಷನ್ ಹಿಂಗೆ ಬರೋಕ್ಕೆ ಶುರು ಆಯಿತು ಕಂಟಿನ್ಯೂಸ್ ಆಗಿ. ಹಾಗೆ ಮಾಡ್ತಾ 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 ನನ್ನನ್ನು ಬೆಳೆಸ್ಕೊಂಡಿರೋದು. ಅದರ ವೆರಿ ನೈಸ್. ಒಬ್ಬ ಹೆಣ್ಣಾಗಿ ಸೊ ಎಷ್ಟು ಸ್ಟ್ರಗಲ್ ನೀವು ಪಟ್ಟಿದ್ದೀರಾ ಈ ಒಂದು ಫೀಲ್ಡಲ್ಲಿ, ಇವತ್ತು ಇಷ್ಟು ಅಚೀವ್ ಮಾಡಿದ್ದೀರಾ ಅಂತ ಅಂದ್ರೆ ಅದರಲ್ಲಿ ಎಷ್ಟು ಸ್ಟ್ರಗಲ್ ಇತ್ತು? ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಇಂತಹ
ಆವಾಗ ನಮ್ಮ ಕಾಲದಲ್ಲಿ, ಇವಾಗ ನನಗೆ ನನ್ನ ಒಂದು ರಿಟೈರ್ ಟೈಮ್ ಬಂದುಬಿಟ್ಟಿದ್ದೀನಿ, ತಲುಪಿದ್ದೀನಿ ನಾನು. ನಮ್ಮ ಕಾಲದಲ್ಲಿ ಊರಲ್ಲಿರ್ಬೇಕಾದ್ರೆ ಒಂದು ಹೆಣ್ಮಗಳು ಹೊರಗಡೆ ಬರೋದಂದ್ರೆ ಅದನ್ನು ಸಹಿಸ್ತಿರಲಿಲ್ಲ. ಕಾರಣ ಸಂಪ್ರದಾಯ, ಹೆಣ್ಮಕ್ಳು ಒಂದು ಸಂಪ್ರದಾಯನು, ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಅವ್ರಿಗೂ ಭಯ ಇರುತ್ತೆ, ಏನು ಅಂದ್ಕೋತಾರೋ, ಏನು ಮಾಡೋಣ, ಇವರ ಮದುವೆ ಹೇಗೆ ಮಾಡಿಸೋದಪ್ಪ, ಇವ್ರಿಗೆ ವಿದ್ಯಾಭ್ಯಾಸ ಹೆಂಗೆ ಕೊಡೋದಪ್ಪ ಅನ್ನುವ ಭಯ ಇರುತ್ತೆ. ನಾನು ಆ ಭಯವನ್ನೆಲ್ಲ ಮೆಟ್ಟಿ ನಿಲ್ಲಕ್ಕೆ ಕಾರಣ ಏನಂದರೆ, ನನ್ನ ಮೊದಲಿಂದಾಗಿ ನನ್ನ ಮನಸ್ಸು, ನನ್ನ ಬುದ್ಧಿ ನನ್ನ ಕೈಲಿ ಇದ್ಕೊಂಡು ನಂಬಿಕೆನ ಉಳಿಸ್ಕೊಂಡ್ರೆ ನಾನು ಎಲ್ಲೂ ಹೋಗಿ ಬದುಕ್ಬೋದು ಅನ್ನೋದು ನಂಬಿಕೆನ ಉಳಿಸ್ಕೊಂಡೆ. ಅದನ್ನ ಇಲ್ಲಿವರೆಗೂ ಅದನ್ನು ಹಾಗೆ ಬೆಳೆಸ್ಕೊಂಬಂದೆ. ನನ್ನ ಮನಸ್ಸು ಮತ್ತು ನನ್ನ ಬುದ್ಧಿ ನನ್ನ ಕೈಲಿದ್ರೆ ಉಳಿಸ್ಕೊಂಡೆ ಅದನ್ನು. ಯಾಕಂದ್ರೆ ನನ್ನ ಮನೆಯವರು ಇಲ್ಲ, ಈ ಮಗಳು ಎಲ್ಲೂ ಹೋದರೂ ಹಂಗೇ ತಿರುಗಿ ಬರ್ತಾಳೆ ಅನ್ನೋ ಧೈರ್ಯದಲ್ಲಿ ಎಲ್ಲ ಕಡೆಗೂ ನನ್ನನ್ನು ಕಳಿಸಿದ್ರು, ಎಲ್ಲ ಕಡೆಗೂ ಹೋಗ್ತಿತ್ತು. ಆದರೆ ಕೈಯಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಹೆಂಗೆ ಆಗ್ತಿತ್ತು ಅಂದರೆ, ಯುವಜನ ಮೇಳಗಳನ್ನು ನಡೆಸ್ತಿದ್ದಾಗ ಅವರನ್ನೇ ದುಡ್ಡು ಕೊಟ್ಟು ಕಲ್ಸ್ಕೊಳ್ಳೋರು. ಈಗ ಸ್ಪರ್ಧೆಗಳೇನಾದರೆ ನಾನು ಹೋಗಿ ಬಂದು ಅಪ್ ಆ್ಯಂಡ್ ಡೌನ್ ಚಾರ್ಜ್ ಕೊಡೋರು, ಉಳ್ಕೊಳ್ಳೋ ವ್ಯವಸ್ಥೆ ಅವ್ರದ್ದೇ ಇತ್ತು, ನಾವು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಹೋಗೋದು ಬರೋದು. ಆದ್ದರಿಂದಾಗಿ ಆ ಸಮಯ ಆ ರೀತಿಯಲ್ಲಿ ಕಳೆದೋಯ್ತು. ಅದು ಆ ರೀತಿಯಲ್ಲಿ ನನ್ನ ಟ್ಯಾಲೆಂಟ್ ಹೊರಗೆ ಬರೋಕ್ಕೆ ಕಾರಣವೂ ಆಯಿತು, ಅಲ್ಲಿ ಅವಕಾಶಗಳು ಸಿಕ್ಕಿದ್ವು ನನಗೆ. ನನಗೆ ಅಲ್ಲಿಂದಲೇ ಇಷ್ಟು ಸಣ್ಣದ್ರಲ್ಲೇ ನನಗೆ ಚಾಲೆಂಜ್, ನಾನು ನನಗೆ ಶಪಥ ಮಾಡಿಕೊಂಡೆ, ನನ್ನನ್ನು ಈ ಥರ ಹೀಯಾಳಿಸಿದವರ ಎದುರಿಗೆ ದುಡ್ಡಿಲ್ಲ ಅಂತ ನೋಡಿದ್ರೆ, ಯಾಕಂದರೆ ಮನುಷ್ಯರನ್ನಾಗಿ ನೋಡಬೇಕಷ್ಟು ದುಡ್ಡಿಂದ ಯಾರು ಯಾವತ್ತೂ ಅಳಿಬಾರ್ದು. ನಮ್ಮ ಫೇವ್ರೆಟ್ ಎಲ್ಲ ನಾಟಕಗಳನ್ನ ನೋಡ್ತೀನಿ ಮಾಡಿದ್ರು. ಶೂದ್ರ ತಪಸ್ವನದ್ದು ಕುವೆಂಪು ಅವರ ನಾಟಕ ಒಂದಿದೆ, ಬಹಳ ಖುಷಿ ಪಟ್ಕೊಂಡು ಮಾಡಿದಂತಹ ನಾಟಕ. ನಾವು ಗ್ರೂಪ್ ಅಲ್ಲಿ ನಾಟಕ ಅಂದ್ರೆ ಅದು ಇಂಡಿವಿಜುವಲ್ ಆಗಿ ಮಾಡಕ್ ಆಗೋದಿಲ್ಲ, ಅದು ಒಂದು. ಇನ್ನೊಂದು ಚೆಕ್ಮೇಟ್ ಅನ್ನುವ ನಾಟಕ ಇದೆ, ಅದೇ ಮೂರೇ ಮೂರು ಜನ ಮಾಡೋದು. ನಾನು ಒಬ್ಬಳೇ ಇದ್ದೇನೆ, ಇಬ್ಬರು ಜನ ಗಂಡ ಸಸ್ಪೆನ್ಸ್ ನಾಟಕ, ಅದು ಭಾಳ ನೆನಪಿನಲ್ಲಿ. ಯಾಕಂದರೆ ಮುಖ್ಯ ಪಾತ್ರದಲ್ಲಿ ನಾವು ಮಾಡಿದಾಗ ಅದನ್ನು ನೆನ್ಪಿಟ್ಕೊಳ್ಳೋತ್ತೀವಿ, ಜಾಸ್ತಿಯಾಗಿ ಮಾಡ್ತೀವಿ ಅದು. ಅದು ಭಾಳ ಖುಷಿಪಟ್ಟಿದ್ದು. ಶೂದ್ರ ತಪಸ್ಸಲ್ಲಿ ಹಾಡು ಡ್ಯಾನ್ಸ್, ಹಾಡು ಡ್ಯಾನ್ಸ್ ಇಂಥವೇ ಬರ್ತಾ ಇರ್ತವೆ, ಅದು ಒಂದು. ಆನಂತರ ನಾವು ಫಾರಿನ್ ಕಂಟ್ರೀಸ್ಗೆ ಹೋಗಿದ್ವಿ ಈ ಪೊಲಿಟಸ್ ನಾಟಕ ಮಾಡೋಕೆ ಹೋದಾಗ, ಅದಂತೂ ಮರೆಯಲಾರದಂಥ ಅನುಭವ ಆ ಥರ ನಾಟಕ. ಆಮೇಲೆ ಮಿಡ್ಸಮ್ಮನೆ ಡ್ರೀಮ್ಸ್ಗೆ ಜರ್ಮನಿಗೆ ಹೋಗಿದ್ವಿ, ಅಲ್ಲಿ ಹೋದ್ವಿ, ಅದು ಮರೆಯಲಾಗದಂಥ ಅನುಭವ. ಅವೆಲ್ಲ ಚಿಕ್ಕ ಪಾತ್ರಗಳಾಗಲಿ ದೊಡ್ಡ ಪಾತ್ರಗಳಲ್ಲಿ ಮಾಡಿದ್ರೆ, ಫಾರಿನ್ಗೆ ಹೋಗಿ ನಾವು ಮಾಡಿದಂತೇಳಿದ್ರೆ ಭಾಳ ನೆನ್ಪಿಟ್ಕೊಳ್ಳುವಂಥದ್ದು ಅವೆಲ್ಲ. ಅದಕ್ಕೆ ಏನಂತಂದ್ರೆ, ಸಾಮಾನ್ಯವಾಗಿ ರಂಗಭೂಮಿಗೆ ಹೆಣ್ಮಕ್ಳು ಬರ್ತಾರಂದ್ರೆ ಯಾರು ಇಷ್ಟಪಡಲ್ಲ. ನನಗೆ ನನ್ನ ಹಸ್ಬೆಂಡ್ ಅವರು ಕೊಡಗಿನವರು, ನನಗವರಿಗೂ ನಮ್ಮ ವೃತ್ತಿಯಲ್ಲಿ ಸಂಬಂಧನೇ ಇಲ್ಲ. ಅವ್ರ ಫ್ಯಾಕ್ಟ್ರಿಯಲ್ಲಿ ಕೆಲಸ, ನನ್ನ ಕಲಾವಿದೆ, ಎತ್ತಣಿಂದ ಎತ್ತ ಸಂಬಂಧ ಭಯ. ಆಯ್ತಾ, ಹಾಗಿದ್ರು ನಾನೊಂದು ಕಲಾವಿದೆಯಾಗಿದ್ಕೊಂಡ್ರೆ ಅದು ರಂಗಭೂಮಿ ಕಲಾವಿದೆ ಆಗಿದ್ದಕ್ಕೆ ಸಾಂಪ್ರದಾಯಿಕವಾಗಿ ಯಾರೋ ಪೂರ್ಣ ಪ್ರಮಾಣದ ನನಗೆ ಸಪೋರ್ಟ್ ಅವರು. ನಾನು ಇವನ್ನು ನಮ್ಮ ನಾಟಕಗಳೆಲ್ಲ ಮುಗಿಸಿ ಅಥವಾ ಹೊರಗೆ ಟೂರಲ್ಲಿ ಒಂದೊಂದು ತಿಂಗಳು ಎರಡೆರಡು ತಿಂಗಳ ನಮಗೆ ಟೂರ್ ಇರ್ತಿತ್ತು, ಬಿಟ್ಬಿಟ್ಟು ಹೋಗ್ತಿದ್ದೆ. ಪುಟ್ಟ ನನ್ನ ಮಗಳು, ನನ್ನ ಮಗಳನ್ನ ಪೂರ್ತಿ ನೋಡ್ಕೊಂಡಿದ್ದು ಅವರೇನೆ. ಮಗನ ಸ್ಕೂಲಿಗೆ ಕಳಿಸ್ತಿದ್ದು, ಅವಳಿಗೆ ಅಡುಗೆ ಮಾಡ್ತಿದ್ದು, ಅವಳಿಗೆ ತಲೆ ಬಾಚ್ತಿದ್ದು, ಪ್ರತಿಯೊಂದು ಕೆಲಸನ ಅವ್ರು ನೋಡಿಕೊಂಡು ನನ್ನ ಮಗಳನ್ನು ಸಾಕಿರೋದ್ರದ್ರ ಜೊತೆಗೆ ನಾನು ಇಲ್ಲಿ ಅಕಸ್ಮಾತ್ ಶೋ ಮುಗಿಸಿ 9 ಗಂಟೆ, 10 ಗಂಟೆ, 12 ಗಂಟೆ ಆದರೂ ಸಮೇತ ಅವರು ಆಯಿತು ಬಾ ಅಂತೇಳಿ ಕಾಯೋರು. ಇದು ನನಗೆ ಆರ್ಥಿಕವಾಗಿ ನನಗೆ ಎಷ್ಟೇ ಡಲ್ ಆಗಿದ್ರು ನಾನು ಪಡ್ಕೊಂಡ ಶ್ರೀಮಂತ ಆಸ್ತಿ ಇದು ನಂದು. ಭಾಳ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಅದನ್ನು. ಅವ್ರ ಹೆಸರು ಕೊಡಗಿನವ್ರು, ಅವರು ಒಂದು ಕೊಡಗಿನ ನಾಪಕ್ಲೂ ಕಿರಿಂದಾಡ್ ಮನೆ ಕಿರಿಂದಾಡಲ್ಲಿರೋದು ದೇವಜನ ಗಣೇಶ್ ಉತ್ತಯ್ಯ ಅಂತ ಅವರ ಹೆಸರು. ಒಂದು ಹೆಣ್ಮಗಳು ವೃತ್ತಿ ರಂಗಭೂಮಿಗೆ ಬಂದು ರಂಗಭೂಮಿಯನ್ನೇ ವೃತ್ತಿಯನ್ನಾಗಿ ಸ್ವೀಕಾರ ಮಾಡಿ ಬದುಕೋದಿದೆಯಲ್ಲ, ಅದಕ್ಕೆ ದಮ್ ಬೇಕು. ಅಷ್ಟು ಸುಲಭದಲ್ಲಿ ಸಾಧ್ಯ ಅಲ್ಲ ಅದು ಬದುಕಕ್ಕೆ. ಯಾಕಂದರೆ ಇಂಥ ಸಮಾಜದಲ್ಲಿ ಈಗಿನ ಅದು ವಾಸ್ತವ ಸಮಾಜದಲ್ಲಿ ಬದುಕಬೇಕಂದ್ರೆ ಬೆಟ್ಟು ಮಾಡಿ ತೋರಿಸೋದೆ ಜಾಸ್ತಿ. ಆವಾಗ ಸಂಪ್ರದಾಯ ಆಯಿತು, ಸಂಪ್ರದಾಯದಂಗೆ ಏನಂತಾರೋ ಏನಂತಾರೆ ಅಂತ. ಈಗ ಬದುಕು ಕಾಲೆಳೆಯುವ ಬುದ್ಧಿ ಆಯಿತು. ಯಾಕಂದ್ರೆ ನಾವು ಹಿಂಗೆ ತಿರುಗಿದ್ರು ಮಾತಾಡಿದ್ರು, ಹಂಗೆ ತಿರುಗಿದ್ರು ಮಾತಾಡಿದ್ರು, ಫ್ರೆಂಡ್ ಜೊತೆ ಮಾತಾಡಿದ್ರು, ಜೊತೆಗೆ ನಮ್ಮ ರಿಲೇಟಿವ್ ಅಣ್ಣ ತಮ್ಮಂದಿರ ಜೊತೆ ಮಾತಾಡಿದ್ರು ಕಟ್ಟೋರು. ಅಂಥವ್ರ ಎದುರಿಗೆ ಬದುಕೋದಿದೆಯಲ್ಲ, ಅದು ರಂಗಭೂಮಿ ಇಟ್ಕೊಂಡು ಬದುಕೋದಿದೆಯಲ್ಲ, ಭಾಳ ಕಷ್ಟ. ಹಂಗಿದ್ರೂ ನಾನು ಬದುಕ್ತಿದ್ದೀನಿ, ಬದುಕು ತೋರಿಸ್ತಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ವೆರಿ ಪ್ರೌಡ್ ಆಫ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಮಾತಾಡಿ ನಿಮ್ಮ ಜೊತೆ, ಸೀರಿಯಸ್ಲಿ ವೆರಿ ಪ್ರೌಡ್. ಆ್ಯಂಡ್ ನಮ್ಮ ಮೈಸೂರಿನಲ್ಲಿ ಇರೋದು ಎಲ್ಲ ಅದಕ್ಕಿಂತ ಹೆಮ್ಮೆ. ಥ್ಯಾಂಕ್ ಯು. ತುಂಬ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಮೈಸೂರಿನಲ್ಲಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.